ಒಂದು ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಏನೋ ಏಕಾಏಕಿ ರಾತ್ರೋರು ಹತ್ರ ಮಾಡುವಂಥ ಕೆಲಸಗಳೇನಲ್ಲ ಇದು. ಇದು ಕೆಲವಾರು ವರ್ಷ ತಗೊಂಡು ವ್ಯವಸ್ಥಿತವಾಗಿ ಸರ್ಕಾರದಲ್ಲಿ ಇಂಥ ಪ್ರಕ್ರಿಯೆಗಳನ್ನು ಮಾಡಲಿಕ್ಕೆ ಅವ್ರ ಕಡೆಯಿಂದ ಆಗಿರಲಿಲ್ಲ. ಇವತ್ತು ನಾವು ಮಾಡಿದ್ದೀವಿ ಮಾಡಿ ಅಲ್ಲ ಅದಕ್ಕೋಸ್ಕರ ಹಾಗಾಗಿ ಇಲ್ಲಿ ಬಂದಿದ್ದೀನಿ, ಹೇಳ್ತಾ ಇದ್ದೀನಿ. ಕಾರ್ಯಕ್ರಮದಲ್ಲಿ ಇವತ್ತೆಲ್ಲ ಬೇಕಾಗಿರೋಂಥ ಎಲ್ಲ ತಯಾರಿ ಮಾಡಿನೆ, ಏನೂ ತಯಾರಿ ಮಾಡದೆ ಏನೋ ಬಂದು ಹಂಗೆ ಮಾಡಿಬಿಟ್ಟು ಏನು ಹೋಗ್ತಿರೋದಲ್ಲ. ಎಲ್ಲ ಪೋಸ್ಟ್ ಸ್ಯಾಂಕ್ಷನ್ ಮಾಡಿ ಜನನ್ನು ಅದಕ್ಕೆ ಪೋಸ್ಟಿಂಗ್ ಕೊಟ್ಟು ಪೋಸ್ಟ್ನ ಕ್ರಿಯೇಟ್ ಮಾಡಿ ಅಧಿಸೂಚನೆಯನ್ನ ಹೊರಡಿಸಿ ಪೋಸ್ಟಿಂಗ್ಸ್ನ FDನಲ್ಲಿ ಕ್ರಿಯೇಟ್ ಮಾಡಿಸಿ ಇದಕ್ಕೆ ಪೋಸ್ಟಿಂಗ್ಸನ್ನು ಕೊಡೋ ಮೂಲಕ ಮತ್ತು ವ್ಯವಸ್ಥೆ ಮತ್ತು ಕಚೇರಿನೂ ಸಂಪೂರ್ಣವಾಗಿ ಅಭಿವೃದ್ಧಿಯನ್ನು ಮಾಡಿ ಬಂದು ಪೂರ್ತಿಯಾಗಿ ಕೆಲಸ ಮಾಡಿ ಎಲ್ಲ ಪೂರ್ತಿ ಮಾಡಿ ಮುಂದಕ್ಕೆ ಬರುವಂಥವ್ರು ನಾವು. ಎಲ್ಲ ಬರೀ ನೆಪ ಅಥವಾ ಫ್ರೀಡಮ್ ಆಪಲ್ ಕಲ್ತು ಟೆರಾಕೋಟಾ ಜ್ಯುವೆಲರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಟೆರಾಕೋಟಾ ಜ್ಯುವೆಲರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಒಟ್ಟು ಏನೇ ಸಂಪರ್ಕದ ಕೊರತೆ ಇದ್ರೂ ಇವತ್ತೇನು ನಮ್ಮ ಸದನಗಳೆಲ್ಲ ನಡೀತಿರ್ಬೇಕಾದ್ರೆ ಒಂದಷ್ಟು ಸಮಸ್ಯೆಗಳು ಏನಂದರೆ ಎಲ್ಲ ನಿಮಗೆ ಗೊತ್ತಿದೆ, ಸಮಯದ ಒತ್ತಡಗಳು ಸ್ವಲ್ಪ ಅನಿಶ್ಚಿತವಾಗಿ ಈ ಮುಂಚೆನೂ ಮಾಡಬೇಕು ಅಂತ ಕೆಲವು ನಿಶ್ಚಯ ಆಗಿತ್ತು. ಅವತ್ತು ಯಾರೋ ಮುಂಚೆ ಮಾಡಬೇಕು ಅಂತ ನಿಮಗೂ ಸುದ್ದಿ ಇತ್ತಲ್ವಾ, ನಿಮಗೂ ಮಾಹಿತಿ ಕೊಟ್ಟಿದ್ದು. ಆವತ್ತು ಯಾರೋ ಸ್ವಲ್ಪ ಯಾರೋ ದೈವಶರಾಗಿರೋದ್ರಿಂದ ಅವತ್ತು ನಾವು ಕಾರ್ಯಕ್ರಮಗಳನ್ನು ನಾವು ಮಾಡಲಿಕ್ಕಾಗಲಿಲ್ಲ, ಈ ಮುಂಚೆ ಸುದ್ದಿ ಕೊಟ್ಟಿದ್ದು. ಇದರ ನಂತರ ನಿಶ್ಚಿತವಾಗಿ ಹೇಳೋಕ್ಕೇನು ಅಂತಂದರೆ ಇವೆಲ್ಲ ಈ ಬೇರೆ ಬೇರೆ ತುಂಬ ಒತ್ತಡ ಇರೋದ್ರಿಂದ ಕೆಲಸಗಳಲ್ಲಿ ಒಂದಿಷ್ಟು ಸಂಪರ್ಕದ ಕೊರತೆ ಆಗಿರ್ಬೋದು, ಅದಕ್ಕೇನು ಮನಸ್ಸಿಗೆ ಹಾಕೊಳ್ಳೋಂಥದ್ದು ಬೇಡ. ಒಂದು ಉದ್ದೇಶಕ್ಕಾಗಿ ಅಂದರೆ ಈಗ ಸ್ವಂತ ಈಗ ಪ್ರಥಮವಾಗಿ ಈಗ ಕಚೇರಿಯನ್ನು ಈ ತಾಲೂಕು ಪಂಚಾಯಿತಿ ಆಫೀಸ್ನಲ್ಲಿ ಇವತ್ತು ಪಟ್ಟಣ ಪಂಚಾಯಿತಿ ಕಟ್ಟಡದಲ್ಲಿ ಇವತ್ತು ಪ್ರಾರಂಭವನ್ನು ಮಾಡುವಂಥದ್ದಾಗಿದೆ. ಹಾಗಾಗಿ ಈಗ ಕಟ್ಟಡದ ಕೊರತೆ ಇರೋದು ಏನೂ ಇಲ್ಲ, ಕಟ್ಟಡದಲ್ಲಿ ಪ್ರಾರಂಭವನ್ನು ಮಾಡಿದ್ದೀವಿ. ಈಗ 30 ಕುಂಟೆ ಜಮೀನನ್ನು ಇದಕ್ಕಾಗಿ ಮೀಸಲಿಡುವಂಥದ್ದಾಗಿದೆ. ಈ ಮೀಸಲಿಟ್ಟು ಮುಂದಿನ ದಿನದಲ್ಲಿ ನೂತನ ಕಟ್ಟಡವನ್ನು ಕಟ್ಟಲಿಕ್ಕೂ ಬೇಕಾಗಿರೋ ಅವಶ್ಯಕತೆ ಇರುವಂಥ ಆರ್ಥಿಕವಾಗಿರುವಂಥ ಹಣವನ್ನು ಇದಕ್ಕೆ ಒದಗಿಸುವಂಥದ್ದು ಮಾಡಿ ನೂತನ ಕಟ್ಟಡ ಕಟ್ಟುವಂಥದ್ದು ಆಗುತ್ತೆ. ಮತ್ತು ಈ ಒಂದು ತಾಲೂಕು ಆಫೀಸಿಗೆ ಬೇಕಾಗಿರುವಂಥ ಇವತ್ತೇನು 82 ಕಂದಾಯ ಗ್ರಾಮಗಳು, 182 ಬೇರೆ ಗ್ರಾಮಗಳು ಎಲ್ಲ ಸೇರುವಂಥದ್ದಾಗುತ್ತೆ, 11 ಪಂಚಾಯಿತಿಗಳು, 90,000ಕ್ಕಿಂತ ಹೆಚ್ಚು ಜನಸಂಖ್ಯೆ ಇರುವಂಥದ್ದಿದೆ. ಈ ಒಟ್ಟಾರೆ ಇವೆಲ್ಲವನ್ನು ಈ ಒಂದು ವ್ಯಾಪ್ತಿಯಲ್ಲಿ 90,000 ಜನಸಂಖ್ಯೆ ಇರುವಂಥದ್ದು ಪಟ್ಟಣ ಪಂಚಾಯಿತಿನೂ ಇರುವಂಥದ್ದಿದೆ, 82 ಕಂದಾಯ ಗ್ರಾಮಗಳಿದ್ದಾವೆ, 11 ಪಂಚಾಯಿತಿಗಳಿದ್ದಾವೆ. ಒಟ್ಟಾರೆ ಇವೆಲ್ಲ ಒಳಗೊಂಡಂತೆ ಈ ತಾಲೂಕಿನ ನಿರ್ಮಾಣ ಆಗಿರುವಂಥದ್ದು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಿಗೆ ಕಟ್ಟಡಗಳ ಅಲ್ಲಿ ಎಲ್ಲವನ್ನು ಒಟ್ಟು ಈಗೆಲ್ಲ ಎಲ್ಲ ಕಚೇರಿಗೂ ಕಟ್ಟಡ ಇದೆ. ಇನ್ನು ಯಾವ್ದ್ಯಾವ್ದಕ್ಕೆ ಬೇಕೋ ಈ 30 ಗುಂಟೆ ಜಮೀನಿನಲ್ಲಿ ಈ ನಿರ್ಮಾಣ ಮಾಡುವಂಥ ಕೆಲಸಗಳು, ಇನ್ನು ಯಾವ್ಯಾವ ಕಚೇರಿಗಳು ಬೇಕಾಗಿದೆಯೋ ಎಲ್ಲ ರೀತಿಯಾದಂಥ ಕಚೇರಿಗಳನ್ನು ಅಲ್ಲಿ ಜೋಡಿಸುವಂಥ ಕೆಲಸಗಳನ್ನು ಮಾಡುವಂಥದ್ದು. ಫ್ರೀಡಮ್ ಆಪಲ್ ಕಲ್ತು ಟೆರಾಕೋಟಾ ಜ್ಯುವೆಲರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಟೆರಾಕೋಟಾ ಜ್ಯುವೆಲರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.